ಮುಖ್ಯವಾಗಿ ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು. ನಮ್ಮ ತಾಲೂಕಿನ ಮುಗ್ಬಾಳ ಕ್ಷೇತ್ರದ ಮೀಸಲು ಕ್ಷೇತ್ರದ ಒಬ್ಬ ಸದಸ್ಯ ಕಾಂಗ್ರೆಸ್ಗೆ ಬಹಳ ದ್ರೋಹವನ್ನು ಮಾಡಿ ಕಾಂಗ್ರೆಸ್ನಿಂದ ಗೆದ್ದು ನಮ್ಮ ಪರಿಷ್ಠ ಜಾತಿಯವರ ಬೆಂಬಲ ಪಡೆದು ಮತ್ತು ಜನಪ್ರಿಯ ಶಾಸಕರಾದಂಥ ಎನ್ ನಾಗರಾಜನ್ ಅವರ ಬೆಂಬಲದಿಂದ ಗೆದ್ದು ಬಂದಂಥ ಒಬ್ಬ ದ್ರೋಹಿ, ಪಕ್ಷದ್ರೋಹಿ ನಿನ್ನೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇದರಿಂದ ಮುಗ್ಬಾಳ ಕ್ಷೇತ್ರಕ್ಕೆ ನಮ್ಮ ಅವರಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅವ್ರು ಹೋಗಿದ್ದೆ ನಮಗೆ ಒಳ್ಳೆಯದಾಯಿತು. ಅವರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರಾದಂಥ ಎಂ ಟಿ ಪಿ ನಾಗರಾಜನ್ ಅವರು ಹೊಸಕೋಟೆ ತಾಲೂಕಿನಲ್ಲಿ ದಲಿತರಿಗೆ ಯಾವುದೇ ಆದ ಸವಲತ್ತುಗಳು ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ, ಕೆಲಸಗಳು ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಶುದ್ಧ ಸುಳ್ಳು. ಅದು ಏನಾಗಿದೆ ಅಂದರೆ ಈ ತಾಲೂಕಲ್ಲಿ ಈಗಾಗಲೇ ಅಂಬೇಡ್ಕರ್ ಭವನಗಳು 29 ಅಂಬೇಡ್ಕರ್ಗಳು ಇಡೀ ತಾಲೂಕಿನಾದಂಥ ಅಂಬೇಡ್ಕರ್ಗಳು 29 ಭವನಗಳು ಕೆಲಸ ಮಾಡ್ತಾ ಅದರಲ್ಲಿ 8 ಪೂರ್ತಿ ಕೆಲಸ ಆಗಿ ಪ್ರಾರಂಭ ಆಗಿದೆ. ಇನ್ನು 21 ಸಮುದಾಯ ಭವನಗಳು ಅಂಬೇಡ್ಕರ್ ಸಮುದಾಯ ಭವನಗಳು ಪ್ರಗತಿಯಲ್ಲಿದೆ. ನಾವು ಚುನಾಯಿತ ಪ್ರತಿನಿಧಿಗಳಂತ ಮೈ ಮೇಲೆ ಪ್ರಜ್ಞೆ ಇದ್ದರೇನೆ ಏನೆಲ್ಲ ಹೇಳಿಕೆಗಳು ಕೊಡೋದು ಬಹಳ. ಇದೊಂದು ದುರಂತ, ಇದನ್ನ ಯಾರು ನಂಬೋದಿಲ್ಲ, ನಿಮ್ಮ ಮಾತುಗಳು ಕೇಳೋದಿಲ್ಲ, ನಿಮಗೆ ಬೆಲೆಯನ್ನು ಕೊಡೋದಿಲ್ಲ. ಮಾನ್ಯ ಮಂಜುನಾಥ ಅವರೇ, ಬರೀ ದಲಿತರಿಂದ ಮಾತ್ರ ಒಂದೇ ಸಮುದಾಯದಿಂದ ನೀವೆಲ್ಲ ಚುನಾಯಿತರಾದ್ರ ನಿಮ್ಗೆ ಇಷ್ಟ ಇಲ್ಲ, ರಿಸೈನ್ ಮಾಡಿ. ನನಗೂ ನಿಮಗೆ ಆಗೋದಿಲ್ಲ ಇಲ್ಲಿ, ನಾನು ನಿಮ್ಮ ಒತ್ತಡದಲ್ಲಿ ನನ್ನ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಬಿಟ್ಟು ಹೋಗ್ಬೇಕು. ಅದು ಒಳ್ಳೆಯದನ್ನ ಇನ್ನು ಜನ ಮೆಚ್ಚಿದ್ದಾರೆ. ಸ್ಥಳೀಯಪ್ಪ ಒಳ್ಳೆ ನಿರ್ಧಾರ ತಕೊಂಡು ಅಂತಾರೆ, ಏನೂ ಇಲ್ಲ. ಒಂದ್ ರೀತಿಯಲ್ಲೇ ಪಾಲಾಯನ ಮಾಡ್ತಕ್ಕಂತ ನಿಮ್ಮ ಒಂದು ವಾದ ಅದು ಸರಿಯಿಲ್ಲ. ಕ್ಷೇತ್ರದಲ್ಲಿ ಸ್ವಂತ ವರ್ಚಸ್ ಮೇಲೆ ಏನ್ ಮಂಜುನಾಥ ಅವ್ರು ಗೆದ್ದಿಲ್ಲ, ನಮ್ಮ ನಾಗರಾಜನ ಅವರ ಕೆಲಸಗಳು ಅವರ ಒಂದು ಇದ್ರ ಮೇಲೇನೆ ಗೆದ್ದಿರೋದು. ಅಲ್ಲಿ ತಾಲೂಕ್ ಪಂಚಾಯತ್ ಮೆಂಬರ್ಗಳ ಕೃಪೆಯಿಂದನೇ ಗೆದ್ದಿರೋದು. ಆದ್ರಿಂದ ಅವರು ಎಲ್ಲಿರೋದು ಸತ್ಯಕ್ಕೆ ದೂರವಾದ ಸಂತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ನಾಗರಾಜನ್ ಏನೂ ಮಾಡಿಲ್ಲ, ನಮ್ಮ ದಲಿತರ ಗುರುಸೇ ಇಲ್ಲ, ದಲಿತರ ಗುರುಸಿಲ್ಲ. ನೀವು ಗ್ರಾಮಗಳಿಗೆ ಹೋಗಿ ಗೊತ್ತಾಗುತ್ತೆ ಅದೇ ದಲಿತರು ಹೇಳ್ತಾರೆ. ಅದೇ ಈ ದಲಿತ ನಾಯಕರುಗಳು ಇವಾಗ ನೆನ್ನೆ ನಮ್ಮ ನಾಯಕರು ವಿರುದ್ಧ ಮಾತಾಡಿದಾರಲ್ಲ, ಅವರು ಯಾವ್ಯಾವ ಊರಿನಲ್ಲಿ ಯಾವ್ಯಾವ ಸಂಘದಲ್ಲಿ ಯಾರ್ಯಾರು ಉದ್ಧಾರ ಮಾಡಿದ್ದಾರೆ ಅದನ್ನು ತೋರಿಸ್ಲಿ. ಅವ್ರಿಗೆ ಏನು ನಾನು ದಲಿತ ಅಂತ ಹೇಳ್ಕೊಂಡು ದಲಿತ ಮುಖಂಡ ಅನ್ಕೊಂಡು ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಪಕ್ಷ ಬಿಟ್ಟು ಹೋಗಿದ್ದಾರೋ ಅದು ಬರೀ ಮಾತಲ್ಲ, ಅಲ್ವಾ? ಪ್ರೂವ್ ಮಾಡಿ ತೋರಿಸ್ಬೇಕು. ಇವಾಗ ನಾನು ಒಬ್ಬ ದಲಿತ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ನಾನು ಇಚ್ಛೆ ಪಡ್ತೇನೆ. ಏಕೆಂದ್ರೆ ಇವಾಗ ನೀವು ಒಬ್ಬರು ಆಗಿರ್ಬೋದು ಅಷ್ಟೇ, ನಮ್ಮ ತಾಲೂಕಲ್ಲಿರೋ ಸಾವಿರ ದಲಿತರು ನಮ್ಮ ಎಂ ಟಿ ಬಿ ನಾಗರಾಜನ ಪರವಾಗಿದ್ದಾರೆ. ನೀವ್ಯಾರು ಒಂದು ಸಮುದ್ರದಲ್ಲಿ ಒಂದು ಗ್ಲಾಸ್ ಖಾಲಿಯಾಗಿ ತಂದ್ಬಿಟ್ಟು ಏನೋ ಅಲ್ಲೋಲ ಕಲ್ಲೋಲ ಏನೂ ಆಗಲ್ಲ. ನೀವು ಹೇಳಿಕೆ ಕೊಟ್ಟಿರುವ ಮಾತು ಅದು ತುಂಬ ನಮ್ಗೆ ಬೇಜವಾಬ್ದಾರಿ ಮಾತಾಗಿ ನೀವು ಕೊಟ್ಟಿದ್ದೀರಾ. ನಾನು ಇದನ್ನು ತೀವ್ರ ಖಂಡಿಸ್ತೀರಿ. ಅದೇ ರೀತಿ ನಿಮ್ದು ಯಾವ ಒಂದು ನೈತಿಕತೆ ಪ್ರಾಮಾಣಿಕತೆ ಅನ್ನೋದೇನಾದರೂ ಇದ್ರೆ ನೀವು ಫಸ್ಟು ನಮ್ಮ ಪಕ್ಷದ ಚಿಹ್ನೆಯಿಂದ ನೀವು ಗೆದ್ದಿರೋದು, ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೀವು ಬೇರೆ ಪಕ್ಷಕ್ಕೆ ಹೋಗ್ಬೇಕಾಗಿತ್ತು. ದಲಿತ ಕಾನೂನಿಗೆ ನೀವು ನೀವೇ ಹೋಗಿ ನಮ್ಮ ಪತ್ರಕರ್ತರು ಕರ್ಕೊಂಡು ಹೋಗಿ ನೀವು ಭೇಟಿ ಕೊಡ್ರಿ. ದಲಿತ ಕಾನೂನುಗಳಲ್ಲಿ ನಾಗರಾಜ್ಗಳು ಕೆಲಸ ಮಾಡಿದಾರಾ ಇಲ್ವಾ ನೀವೇ ತಿಳ್ಕೊಂಡು ಪತ್ರದ ಮುಖಾಂತರ ನೀವೇ ಪ್ರಚಾರ ಕೊಡಿ. ನಾವೇನು ಅದನ್ನ ಹೇಳೋದು ಹೋಗೋದಿಲ್ಲ. ನಿಮ್ಗೆ ಎಮ್ ಎಲ್ ಎ ಅವರು ನಮ್ಗೆ ಏನು ಮಾಡಿಲ್ಲ, ನಮ್ಗೆ ಒಳ್ಳೇದು ಮಾಡಿಲ್ಲ ಅಂತ ಹೇಳ್ತೀರಾ, ಓಕೆ, ಅದು ನಿಮ್ಮ ವೈಯಕ್ತಿಕ ವಿಚಾರವಾಗಿ ಅದನ್ನ ನೀವು ಕೇಳ್ಬೋದು. ಬಂದು ಪಾರ್ಟಿ ವಿಚಾರವಾಗಿ ನೀವು ಪಾರ್ಟಿ ಆಫೀಸಲ್ಲಿ ಮಾತಾಡಿದ್ರೆ ನಾನು ಇವತ್ತು ಮಾತಾಡ್ತಾ ಇರಲಿಲ್ಲ. ಅದೇ ಬಿ ಜೆ ಪಿ ಅವರ ಬೆಂಬಲಿಗರನ್ನೆಲ್ಲ ಮುಂದೆ ಹಾಕೊಂಡು ನೀವು ಮಾತಾಡಿದ್ದು ಇದು ನನಗೆ ಮನಸ್ಸು ನೋವು ಆಗ್ತಕ್ಕಂಥ ವಿಚಾರ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಶ್ರೀಯುತ ಮಂಜುನಾಥ್ ಅವರು. ಇದು ಸಂಪೂರ್ಣವಾಗಿ ಪಕ್ಷ ವಿರೋಧಿ ನೀತಿ ಇದು. ಆದ್ದರಿಂದ ದಯವಿಟ್ಟು ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಯಿತು, ತಪ್ಪು ಮಾಡಿದ್ದಾರೆ. ಈಗಲಾದರೂ ಅವರು ಅರ್ಥಕೊಂಡು ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬಿ ಜೆ ಪಿಯವ್ರ ಜೊತೆ ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅತ್ತನಿಗೆ ಕಾಂಗ್ರೆಸ್ ಇದರಲ್ಲಿ ಗೆದ್ದು ಟಿಕೆಟ್ ಮೇಲೆ ಗೆದ್ದು ಬಿ ಜೆ ಪಿಯವ್ರ ಜೊತೆ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಆತನಿಗೆ ಏನಿತ್ತು? ಸರ್ಕಾರ ಕೂಡ ಯಾವ ಸರ್ಕಾರ ಇರುತ್ತೋ ಆ ಎಮ್ ಎಲ್ ಎ ಕೂಡ ಅಂಬೇಡ್ಕರ್ ಸ್ಟ್ಯಾಚ್ಯು ತಂದಿದ್ದಾರೆ, ಅಂಬೇಡ್ಕರ್ ಭವನ ತಂದಿದ್ದಾರೆ. 4 crore ರಿಲೀಸು ಸಿಎಂ ಹತ್ರ ಮಾತಾಡು, ಇವರು ಸೋಷಿಯಲ್ ಮಿನಿಸ್ಟರ್ ಹತ್ರ ಮಾತಾಡಿ, ಎಮ್ ಎಲ್ ಎ ಅವರು ಗಲಾಟೆ ಮಾಡಿ, ಅದು ಎಲ್ಲಿ? ಬೆಳಗಾಂನಲ್ಲಿ ಗಲಾಟೆ ಮಾಡಿ, ಸೆಷನ್ ಟೈಮಲ್ಲಿ ಬೆಳಗಾಂನಲ್ಲಿ ಗಲಾಟೆ ಮಾಡಿ 4 crore ಅನುದಾನವನ್ನು ಅಂಬೇಡ್ಕರ್ ಭವನಕ್ಕೆ ತಂದಿರೋದು ಎಮ್ ಎಲ್ ಎ ಅವರು. ಚಿನ್ನಸ್ವಾಮಿ ಹೋರಾಟ ಮಾಡಿ ಅಲ್ಲ ತಂದಿರೋದು. ಯಾವ ಹೋರಾಟ ಮಾಡಿದ್ದಾನೆ ಚಿನ್ನಸ್ವಾಮಿ ಹೊಸಕೋಟೆ ತಾಲೂಕಿನಲ್ಲಿ? ಎಷ್ಟು ಜನ ದಲಿತನ ಕಟ್ಟಿದ್ದಾನೆ ಹೊಸಕೋಟೆ ತಾಲೂಕಿನಲ್ಲಿ? ನಾವು ಸಾವಿರಾರು ಜನ ಮಾಡಿ ದಲಿತನ ಒಗ್ಗಟ್ಟು ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ವಿ.
ನೂರು ಜನ ಸೇರಿಸಿದ್ರೆ ಚಿನ್ನಸ್ವಾಮಿ ಯಾವತ್ತಾನು ಇದೆಯಾ? ಬರೀ ಚಿನ್ನಸ್ವಾಮಿ ಇದಲ್ಲ ಸಂಘಟನೆ, ಚಿನ್ನಸ್ವಾಮಿ ಇದಲ್ಲ ವಯಸ್ಸು ಮಂಜುದಲ್ಲ ಸಂಘಟನೆ. ವಯಸ್ಸು ಮಂಜು ಅವರು ಯಾವತ್ತಿನಿಂದ ಸಂಘಟನೆಯಲ್ಲಿದ್ದಾರೆ? ಈಗ ಜಿಲ್ಲಾ ಪರಿಷತ್ ಮೆಂಬರ್ ಆದಮೇಲೆ ದಲಿತ ಅಂತ ಗುರುತಿಸ್ಕೊಂಡಿರೋದು, ಅದಕ್ಕೆ ಮೊದಲು ದಲಿತ ಅಂತ ಗುರುತಿಸ್ಕೊಂಡಿದ್ದು ನಾನು ಈಗಲೂ ಅಷ್ಟೇ. ಅವನು ಕ್ಷಮೆ ಕೇಳ್ಬಿಟ್ಟು ಬಂದು ಇಲ್ಲಿ ಕ್ಷೇತ್ರದಲ್ಲಿ ನಾನು ಬಿ ಫಾರಂ ಮೇಲೆ ಗೆದ್ದಿದ್ದೀನಿ ಅಂತ ಈಗಲೂ ಕ್ಷಮೆ ಇದೆ. ಒಂದು ರಾಷ್ಟ್ರೀಯ ಪಕ್ಷದಿಂದ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಈಗ ಬಂದು ನಾನು ಕ್ಷಮೆ ಕೇಳಿ, ಇಲ್ಲಿ ಬಂದು ನಾಯಕರನ್ನ ಕ್ಷಮೆ ಕೇಳಿ, ಬಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲಿ. ಅವರು ನಾವು ಓಟ್ ಹಾಕಿರ್ತಕ್ಕಂಥವರು ಎಷ್ಟು ಜನ ನೊಂದು ಬೆಂದು ಕಷ್ಟಗಳಲ್ಲಿ ಪ್ರಕರಣಗಳಲ್ಲಿ ಅಲ್ಲೆಲ್ಲ ಸಿಕ್ಕೊಂಡಿದ್ದಾರೆ. ಅವರೆಲ್ಲ ಯುವಕರೆಲ್ಲ ಇವ್ರಿಗೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಪಕ್ಷದವರು. ಅವರು ಸೇವೆ ಮಾಡಲಿ ಹೋಗಿ. ಇವರು ವೈಯಕ್ತಿಕ ಇದೋ ಅಂತಂದರೆ ರಾಜೀನಾಮೆ ಕೊಟ್ಟು ಹೋಗ್ಬೋದು, ಅದೇನು ತೊಂದರೆ ಏನಿಲ್ಲ. ಆದರೆ ಅವ್ರು ಬಂದು ಈಗಲೂ ಪಕ್ಷದ ಇಲ್ಲಿ ನಮ್ಮ ಮುಖಂಡರುಗಳನ್ನ ಶಾಸಕರನ್ನ ಕ್ಷಮೆ ಕೇಳಿ ಇಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ. ಒಪ್ತಾರೆ ಜನ ಅವಾಗ. ನೀವು ಈಗ ಮೈನಸ್ ಪಾಯಿಂಟ್ ಅದು ಅವ್ರಿಗೆ ಇರಲಿ. ನೀನು ಅವಧಿ ಮುಗಿದ ಮೇಲೆ ನೀನು ಯಾವ ಪಾರ್ಟಿಗನ್ನು ಹೋಗೋದು? ನೀನು ಸ್ವತಂತ್ರ, ಈ ಸ್ವತಂತ್ರ ಭಾರತದಲ್ಲಿ ನೀನು ಪ್ರಜೆ. ನೀನು ಅವಧಿ ಮುಗಿದ ಮೇಲೆ ಹೋಗು, ಬೇಡ ಅಂತ ಯಾರು ಏನು ನಿನ್ನ ತಡಿಯೋಕ್ಕೆ ಶಕ್ತಿ ಯಾರಿಗೂ ಇಲ್ಲ. ಜನಪ್ರತಿನಿಧಿಯಾಗಿ ನನಗೇನು ಮಾಡೋದು ತಪ್ಪು ಸಂದೇಶ ಅದು. ವೈಯಕ್ತವಾಗಿ ಯಾರು ಮಾಡಕ್ಕೆ ನೂರಕ್ಕೆ ನೂರಕ್ಕೆ ತಪ್ಪು ಮಾಹಿತಿ ಅದು ಬರೋದೇ ಇಲ್ಲ. ಅದು ಇನ್ನು ಜನಗಳಿಗೆ ಏನು ಮಾಡಿ ಅದ್ರೇಳೋದ್ರಲ್ಲಿ ಅರ್ಥ ಇದೆ. ಆ ಮಾತು ಬರ್ತಾ ಇಲ್ವಲ್ಲ. ನಾಗರಾಜನ ದಲಿತಿಕೆಯರಿಗೆ ಎಲ್ಲೇ ಹೋದರೂ ಕೂಡ ಬೆರಳು ತೋರ್ಸೋಕೆ ಆಗೋದಿಲ್ಲ, ಕೆಲಸ ಮಾಡಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಅದು ಬಿಟ್ಟು ನನಗೆ ಮಾಡಿರೋದು ತಪ್ಪು ಅದು, ಅದು ನಾವು ಹೇಳಬಾರ್ದು. ನಾವು ಜನಪ್ರತಿನಿಧಿಯಾಗಿ ನನಗೆ ಮಾಡಿಲ್ಲ ಅಂದರೆ ನಾವು ತಪ್ಪಾಗ್ತದೆ. ಇವತ್ತೆಲ್ಲ ನಮ್ಮ ಸಂಘಟನೆಯಲ್ಲಿ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದಲ್ಲಿ ಇರೋಂಥ ಪದಾಧಿಕಾರಿಗಳು ಇವತ್ತು ನಾವೆಲ್ಲ ಜೊತೆಯಲ್ಲಿದ್ದೀವಿ. ಯಾರೋ ಒಬ್ರು ಹೋಗಿರ್ಬೋದು ಅಷ್ಟೇ. ನಾವೆಲ್ಲ ಇದುವರೆಗೂ ಬಿ ಜೆ ಪಿ ಅಂದರೆ ನಮಗಾಗಲ್ಲ, ನಾವು ಹೋಗೋದು ಇಲ್ಲ. ಇದ್ದರೆ ಅಕಸ್ಮಾತ್ ನಮಗೆ ಸಮಸ್ಯೆಗಳಾದರೆ ನಾವು ಮನೇಲಿ ಇರ್ತೀರ ಹೊರತು ಬೇರೆ ಪಾರ್ಟಿಗೆ ನಾವು ಸೇರ್ಪಡೆ ಆಗಲ್ಲ. ನಮ್ಗೆ ಏನು ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಮಾಡಿದ್ದು ಅವರು ಒಬ್ರು ಮಾತ್ರ ಹೋಗಿದ್ದಾರೆ. ನಮ್ಗೆ ಯಾರಿಗೂ ವಿಚಾರ ಗೊತ್ತಿಲ್ಲ, ಯಾವುದೋ ಒಂದು ಸಭೆನೂ ಕರೆದಿಲ್ಲ, ನಮ್ಮ ಚರ್ಚೆನೂ ಮಾಡಿಲ್ಲ ಅವರು.